ಹೆಂಗಿದ್ದೀರಪ್ಪಾ? ತುಂಬಾ ತುಂಬಾ ಥ್ಯಾಂಕ್ಸ್. ಇಷ್ಟೊತ್ತಾದ್ರು ಇಷ್ಟು ಅಭಿಮಾನದಿಂದ ನೀವೆಲ್ಲ ಕಾಯ್ತಾ ಇದ್ದೀರಾ, ಬಹಳ ಖುಷಿ ಆಗುತ್ತೆ ನನಗೆ ನೋಡೋಕೆ. ಒಂದೇ ಒಂದು, ನಮ್ಮ ಜೀವನದಲ್ಲಿ ಅಂಬರೀಷ್ ಅಣ್ಣ ನಾವಿವತ್ತು ಏನಾಗಿದ್ದೀವಿ ಆ ಇದರಲ್ಲಿ ಅವ್ರ ಕೈಲಾದ ಮಟ್ಟದಲ್ಲಿ ನಮಗ್ ಸಹಾಯ ಮಾಡಿ, ನಾವು ಏನು ಆಗಿಲ್ದಿದ್ದಂತ ಕಾಲದಲ್ಲಿ ಆ ಮನುಷ್ಯ ನಮ್ಮ ಹಿಂದೆ ನಿಂತು ನಮ್ಗೆ ಆಶೀರ್ವದಿಸಿದ್ದಾರೆ. ಅವತ್ತು ಅವ್ರಿದ್ದಾಗ ನಾವು ಅವ್ರ ಹತ್ರ ಹೆಂಗಿದ್ವೋ, ಅವ್ರಿಲ್ದೆ ಹೋದ್ರು ಅದೇ ಗೌರವ ಅದೇ ಪ್ರೀತಿ ಇಟ್ಕೋಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಒಬ್ಬ ಮನುಷ್ಯ ಬೆಳಿಬೇಕಂದ್ರೆ ಹೃದಯ ಕ್ಲೀನ್ ಆಗಿರ್ಬೇಕಂತ. ಎದೆ ತುಂಬಾ ಪ್ರೀತಿ ಇಟ್ಕೊಂಡ್ರೆ ಬೇಗ ಬೆಳಿಬೋದಂತೆ, ನೀಯತ್ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬೆಳಿಬೋದಂತೆ. ಕೆಲವರು ಅಂಬರೀಷ್ ಅಣ್ಣನ ಹತ್ರನೇ ಇಟ್ಕೊಂಡು ಅಂಬರೀಷ್ ಅಣ್ಣನ ಮುಂದೆ ಹೆಂಗೆಂಗ್ ಕೂತಿರ್ತಿದ್ರು ನಾವು ನೋಡಿದೀವಿ. ಇವತ್ತು ಅವ್ರ ಕುಟುಂಬದ ಬಗ್ಗೆ ಎಲ್ಲ ಮಾತಾಡ್ತಿದಾರೆ, ಅದು ಮಾತಾಡಬಾರ್ದು. ದಯವಿಟ್ಟು ಅವ್ರಗಳಿಗೆ ಕಳಕಳಿಯ ಮನವಿ ಮಾಡ್ಕೊತೀನಿ, ಯಾಕಂದ್ರೆ ಇದು ಚುನಾವಣೆ ಅಷ್ಟೇ. ಯಾರು ಬೇಕಾದ್ರೂ ನಿಲ್ಬಹುದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ. ಮಂಡ್ಯದ ಒಂದು ಹೆಣ್ಮಗಳು, ಅವ್ರನ್ನ ಯಾಕೆ ಮಂಡ್ಯದ ಹೆಣ್ಮಗಳು ಅಂತೀನಿ ಅಂದ್ರೆ, ಅಂಬರೀಷ್ ಅಣ್ಣ ಮಂಡ್ಯದ ಗಂಡು. ಅವ್ರನ್ನ ಮದುವೆ ಆದ್ಮೇಲೆ ಒಂದು ಹೆಣ್ಮಗು ಯಾರ ಮನೇಲಿ ಇರ್ತಾರೆ, ಹುಟ್ಟಿದಾಗ ಅವ್ರ ಮನೆಗೆ ಬೆಳಗ್ತಾರೆ, ಮದುವೆ ಮಾಡಿಕೊಟ್ಟ ಮೇಲೆ ಅವರು ಆ ಮನೆಗೆ ಸ್ವಂತ. ಮಂಡ್ಯದ ಗಂಡಿಗೆ ಹೆಂಡತಿ ಆದ್ಮೇಲೆ ಅವ್ರು ಮಂಡ್ಯದ ಸೊಸೆ. ಇಲ್ಲಿ ಗೌರ್ತಿ, ಅದ್ರ ಬಗ್ಗೆ ಯಾರು ಡೌಟ್ ಎತ್ತಂಗಿಲ್ಲ, ಪ್ರಶ್ನೆ ಮಾಡಂಗಿಲ್ಲ, ಯಾಕಂದ್ರೆ ಅದು ತಪ್ಪಾಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದ್ ಹೆಣ್ಮಗು ಧೈರ್ಯ ಮಾಡಿ ಒಂದ್ ಹೆಣ್ಮಗಳು ನಿಂತಾಗ ಸಪೋರ್ಟ್ ಮಾಡ್ಬೇಕಾಗಿರೋದು ಎಲ್ರು ಕರ್ತವ್ಯ. ಎಲ್ರಿಗೂ ಅವಕಾಶ ಕೊಟ್ಟಿದ್ದೀರಪ್ಪ, ಮಂಡ್ಯದ ಮಣ್ಣ ಡಿಪೆಂಡೆಂಟ್ ಆಗಿ ನಿಂತಿದ್ದಾರೆ. ಈ ಕೆಲಸಗಳಾಗ್ಬೇಕು ಅಂದ್ರೆ ಸರ್ಕಾರದಲ್ಲಿ ಏನೇ ಕೆಲಸಗಳಾಗ್ಬೇಕು ಅಂತಂದ್ರು ಸ್ಟೇಟ್ ಗವರ್ಮೆಂಟ್ ಬೇರೆ, ಸೆಂಟ್ರಲ್ ಗವರ್ಮೆಂಟ್ ಬೇರೆ. ಇದು ಸೆಂಟ್ರಲ್ ಗವರ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಪಾರ್ಲಿಮೆಂಟ್ಗೆ ಹೋಗೋದು. ಒಂದು ನಾಲೆಡ್ಜ್ ಇರಬೇಕು, ಎಲ್ಲ ಕಡೆ ಮಾತಾಡೋ ಕೆಪಾಸಿಟಿ ಇರಬೇಕು. ಅದನ್ನ ಇರೋರ್ಗೆ ನೀವು ಅವ್ರು ಸುಮಲತಾ ಅವ್ರಿಗೆ ಇದೆ ಅಂತ ನಾವೆಲ್ಲರೂ ನಂಬಿದೀವಿ. ಆಶೀರ್ವಾದ ಮಾಡಿ ಕಳಿಸಿ, ಮುಂದಿನ ದಿನ ಅವ್ರ ಕೆಲಸ ಮಾಡಂಗ್ ನಾವು ಮಾಡೋಣ. ಥ್ಯಾಂಕ್ ಯು. ಎಷ್ಟೇ ಸುಮಲತಾ ಅನ್ನೋ ಹೆಸರಿರ್ಲಿ, ಕ್ರಮ ಸಂಖ್ಯೆ 20ಕ್ಕೆ ನಿಮ್ ವೋಟ್ ಹಾಕ್ಬೇಕು. ಕಾರಣ ಹೋಗ್ತೀನಿ, ರೈತರು ನಿರ್ತು. ಥ್ಯಾಂಕ್ ಯು ತಾಯಂದ್ರೆ, ಥ್ಯಾಂಕ್ ಯು ಮಾ. ಇನ್ನ 10 ನಿಮಿಷ ಇದೆ, ಪೆಗ್ಗಳಿ ಮುಗಿಸ್ಬೇಕು. ಕ್ಷಮಿಸ್ಬೇಕು.